ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತಾ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಇವತ್ತು ನಾನು ನಿಮ್ಗೆಲ್ರಿಗೂ ಗೊತ್ತಿದ್ದು ಮಾಡುವಂತಹ ಕೆಲವು ಕೆಟ್ಟ ಅಭ್ಯಾಸಗಳು ಅಂತಂದರೆ ಕೆಲವು ಕೆಟ್ಟ ತಪ್ಪುಗಳನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಪಾರ್ಟ್ ಒನ್ ವಿಡಿಯೋನ ಮಾಡಿದ್ದೀನಿ ಇದ್ರ ಬಗ್ಗೆ ಇಲ್ಲಿ ನಾನು ಇವತ್ತು 10 ಕೆಟ್ಟ ಅಭ್ಯಾಸಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ 10 ಕೆಟ್ಟ ಅಭ್ಯಾಸಗಳು ಏನಾದರೂ ನೀವು ಮಾಡ್ತಾ ಇದ್ದೀರಿ ಅಂತ ಅಂದರೆ ದಯವಿಟ್ಟು ಸ್ಟಾಪ್ ಮಾಡಿ ಇಲ್ಲ ಅಂದರೆ ನಿಮಗೆ ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ಸಮಸ್ಯೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ನೀವು ಯಾವುದೇ ರೀತಿಯ ಕ್ರೀಮ್ ಹಾಕಲಿ ಫೇಸ್ ಪ್ಯಾಕ್ ಹಾಕಲಿ ನಿಮಗೆ ಈ ಕೆಟ್ಟ ಅಭ್ಯಾಸಗಳೇನಾದರೂ ಇದೆಯೇ ಅಂತ ಆದರೆ ಯಾವುದೂ ವರ್ಕ್ ಆಗೋದಿಲ್ಲ ಯಾಕಂದರೆ ನಿಮಗೆ ಪಿಂಪಲ್ಸ್ ಪ್ರಾಬ್ಲಮ್ಸ್ ಇದ್ದರೆ ಇನ್ನೂ ಜಾಸ್ತಿ ಆಗ್ಬೋದು ಪಿಂಪಲ್ಸು ಅಥವಾ ಈ ಕಾರಣಗಳಿಂದನೇ ನಿಮಗೆ ಪಿಂಪಲ್ಸ್ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಕೂದಲುದ್ರೋ ಸಮಸ್ಯೆ ಈ ಕಾರಣಗಳಿಂದನೇ ಆಗ್ತಾ ಇರ್ಬೋದು ಇನ್ನು ಹಲವಾರು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಸಮಸ್ಯೆಗಳಿಗೆ ಈ ನಮ್ಮ ಕೆಟ್ಟ ಅಭ್ಯಾಸಗಳೇ ಅಥವಾ ನಾವು ಮಾಡುವಂಥ ಕೆಲವು ಕೆಟ್ಟ ತಪ್ಪುಗಳೇ ಕಾರಣವಾಗಿರುತ್ತೆ ಬನ್ನಿ ಒಂದೊಂದಾಗಿನೇ ನಾವು ಮಾಡುವಂಥ ಕೆಲವು ಕೆಟ್ಟ ಅಭ್ಯಾಸಗಳು ಅಂದರೆ ಕೆಟ್ಟ ತಪ್ಪುಗಳನ್ನ ತಿಳಿಸ್ಕೊಡ್ತೀನಿ ಹೇರ್ ಸ್ಪ್ರೇನ ತಲೆನಲ್ಲಿ ಹಾಗೆ ಬಿಟ್ಟು ಮಲ್ಕೊಳ್ಳೋದು ಹೌದು ಎಲ್ಲರೂ ಫಂಕ್ಷನ್ಗೆ ಹೋಗಿ ಬರ್ತೀವಿ ಸುಸ್ತಾಗಿರುತ್ತೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ರೆಡಿ ಆಗ್ತೀವಿ ಹೇರ್ ಸ್ಪ್ರೇನ ಹಾಕ್ಕೋತೀವಿ ಹೇರ್ ಸೆಟ್ ಮಾಡ್ಕೊತೀವಿ ಹೇರ್ ಸ್ಪ್ರೇನ ಹಾಕ್ಕೊಂಡು ಏನೇನೋ ಹೇರ್ ಸ್ಟೈಲ್ನ ಮಾಡ್ಕೊಂಡು ಹೋಗ್ತೀವಿ ವಾಪಸ್ ಬಂದ ಮೇಲೆ ಸುಸ್ತಾಗಿರುತ್ತೆ ಏನು ಹೇರ್ ಸ್ಟೈಲ್ ಮಾಡಿರ್ತೀವಿ ಅಲ್ಲ ಅದನ್ನ ತೆಕ್ಕೋತೀವಿ ಆದರೆ ಕೂದಲಿನ ವಾಶ್ ಮಾಡಲ್ಲ ಹಾಗೆ ಮಲ್ಕೋತೀವಿ ಈ ರೀತಿ ಮಾಡೋದ್ರಿಂದ ನಿಮಗೆ ಪಿಂಪಲ್ಸ್ ಆಗುತ್ತೆ ಅಥವಾ ನಿಮ್ಮ ಕೂದಲು ಉದುರೋ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಇದರಿಂದ ನಿಮ್ಮ ಕೂದಲಿಗೆ ಮತ್ತು ನಿಮ್ಮ ಸ್ಕಿನ್ನಿಗೆ ತುಂಬಾ ಹಾನಿ ಉಂಟಾಗುತ್ತೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಪ್ರಾಡಕ್ಟ್ನ ಯೂಸ್ ಮಾಡೋದು ಹೌದು ನಾವು ಡೈಲಿ ಲೈಫಲ್ಲಿ ನಮ್ಗೆ ಬೇಕಾಗಿರುವಂತಹ ಕೆಲವು ಕ್ರೀಮ್ಸ್ನ ತಗೊಂತೀವಿ ಫಂಕ್ಷನ್ಸ್ಗೆ ಅಂತಾನೆ ಹೇಳಿಬಿಟ್ಟು ಒಳ್ಳೊಳ್ಳೆ ಕಾಸ್ಟ್ಲಿ ಬ್ರ್ಯಾಂಡ್ ಮೇಕಪ್ಪು ಏನೋ ತೊಗೊಂಡಿರ್ತೀವಿ ಅಥವಾ ಫೌಂಡೇಶನು ಏನೋ ಇದನ್ನು ಡೇ ಟು ಡೇ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಇರಲ್ಲ ಬರೀ ಫಂಕ್ಷನ್ಸ್ಗೆ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿರ್ತೀವಿ ಆದರೆ ಅದನ್ನು ಏನು ಮಾಡ್ತೀವಿ ಎಕ್ಸ್ಪೈರಿ ಆದಮೇಲೇನು ಅದನ್ನೇ ಯೂಸ್ ಮಾಡಿ ತುಂಬಾ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ದೀವಿ ಅಂತ ಆದರೆ ನೀವು ಈ ತಪ್ಪೇನಾದ್ರು ಮಾಡ್ತಾ ಇದ್ರೆ ನಿಮಗೆ ನೀವು ಕೊಟ್ಟಿರೋಂತಹ ಪ್ರಾಡಕ್ಟ್ಸಿನ ರೇಟಿಗಿಂತ ಜಾಸ್ತಿ ನಿಮ್ಮ ಸ್ಕಿನ್ನಿಗೆ ಹಾನಿ ಉಂಟಾಗುತ್ತೆ ದಯವಿಟ್ಟು ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ಎಕ್ಸ್ಪೈರಿ ಡೇಟ್ ಆದಮೇಲೆ ಯಾವುದೇ ರೀತಿಯ ಕಾಸ್ಮೆಟಿಕ್ಸ್ ಆಗಲಿ ಕ್ರೀಮ್ಸ್ನಾಗಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮ್ಮ ಸ್ಕಿನ್ನು ತುಂಬಾ ಹಾಳಾಗುತ್ತೆ ಹಂಗೆ ಪ್ರಾಬ್ಲಮ್ಸ್ ಬರ್ಬೋದು ಯಾಕಂದರೆ ಯಾವುದೇ ಕಾಸ್ಮೆಟಿಕ್ಸ್ ಅಲ್ಲಾಗಲಿ ತುಂಬಾ ಕೆಮಿಕಲ್ಸ್ ಹಾಕಿರ್ತಾರೆ ಆದ್ದರಿಂದ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ ಯಾವಾಗಲೂ ಫೋನ್ನ ಯೂಸ್ ಮಾಡ್ತಾ ಇರೋದು ಇದರಲ್ಲಿ ಎರಡು ಕೆಟ್ಟ ಅಭ್ಯಾಸ ಇದೆ ಒಂದು ಯಾವಾಗಲೂ ಫೋನ್ನ ಯೂಸ್ ಮಾಡೋದು ಇನ್ನೊಂದು ಯಾವಾಗಲೂ ಬಕ್ಕೊಂಡು ಫೋನ್ನ ಯೂಸ್ ಮಾಡೋದು ಈ ಎರಡು ಕೆಟ್ಟ ಅಭ್ಯಾಸ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಇಲ್ಲ ಅಂತಂದರೆ ನಿಮಗೆ ಮುಖ ತುಂಬಾ ಡಲ್ ಆಗುತ್ತೆ ನಿಮ್ಮ ಮುಖ ತುಂಬಾ ಬೇಗ ಏಜಿಂಗ್ ಆದಂಗೆ ಕಾಣಿಸುತ್ತೆ ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ದೀರಾ ಅಂತ ಆದರೆ ದಯವಿಟ್ಟು ಸ್ಟಾಪ್ ಮಾಡಿ ತುಂಬಾ ಕಾಫಿ ಕುಡಿಯೋದು ಕೆಲವರಿಗೆ ಈ ಅಭ್ಯಾಸ ಇರುತ್ತೆ ಪದೇ ಪದೇ ಕಾಫಿ ಕುಡಿಯುವಂಥ ಅಭ್ಯಾಸ ಈ ಅಭ್ಯಾಸ ಏನಾದರೂ ನಿಮಗಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಇದೊಂದು ಕೆಟ್ಟ ಅಭ್ಯಾಸ ಯಾಕೆ ಅಂತಂದರೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಕಾಫಿ ಕುಡಿತಾ ಹೋಗೋದ್ರಿಂದ ನಿಮ್ಮ ಸ್ಕಿನ್ನು ಡಿಹೈಡ್ರೇಟ್ ಆಗುತ್ತೆ ಡಿಹೈಡ್ರೇಟ್ ಆದರೆ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಕಳೆ ಇರಲ್ಲ ಸ್ಕಿನ್ನು ಡಲ್ ಆಗ್ತಾ ಬರುತ್ತೆ ಸೊ ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ಒಡ್ಕೊಂಡಿರುತ್ತೆ ಅವಾಗ ಅದಕ್ಕೆ ಪದೇ ಪದೇ ಎಂಜಲ್ ತಾಕ್ಸೋದು ಅಥವಾ ಕೈಯಲ್ಲಿ ಆ ಸಿಪ್ಪೆನ ಕೀಳಕ್ಕೆ ಹೋಗೋದು ಅಥವಾ ಹಲ್ಲಿಂದ ಸಿಪ್ಪೆನ ಕೀಳೋದು ಈ ರೀತಿಯಾದ ಕೆಟ್ಟ ಅಭ್ಯಾಸ ನಿಮ್ಗೇನಾದ್ರೂ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಯಾಕಂತಂದ್ರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಲಿಪ್ಸು ಬ್ಲ್ಯಾಕ್ ಆಗುತ್ತೆ ಸೊ ಇದು ಮತ್ತೆ ಕಲರು ಪಿಂಕ್ ಆಗೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಈ ಏನಾದ್ರೂ ಕೆಟ್ಟ ಅಭ್ಯಾಸ ನಿಮ್ಗಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಲಿಪ್ಸ್ ಏನಾದ್ರೂ ಚಾಪ್ ಆಗಿದ್ರೆ ಲಿಪ್ಸ್ ಏನಾದ್ರೂ ಒಡೆದಿದ್ರೆ ಯಾವುದಾದ್ರೂ ಒಂದು ಒಳ್ಳೆಯ ಬಾಂಬ್ ಆಗಲಿ ಅಥವಾ ಲಿಪ್ ಸ್ಕ್ರಬ್ ಆಗಲಿ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿ ಹಾಗೇನೆ ಬೆಳೋದು ಈ ಕೆಟ್ಟ ಅಭ್ಯಾಸ ಏನಾದ್ರೂ ನಿಮಗಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಯಾಕಂತಂದರೆ
ಫೇಸ್ನ ವಾಶ್ ಮಾಡಿ ಯಾವತ್ತೂ ಹಾಗೆ ಬಿಡಬಾರ್ದು. ಫೇಸ್ ವಾಶ್ ಮಾಡಿದ ಮೇಲೆ ಯಾವುದಾದ್ರು ಒಂದು ಕ್ರೀಮ್ ಆಗಲಿ ಅಥವಾ ಮಾಯಿಶ್ಚರೈಸರ್ ಆಗಲಿ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಬೇಕು. ಫೇಸ್ ವಾಶ್ ಆದಮೇಲೆ ನೀವು ಕ್ರೀಮ್ನ ಅಥವಾ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಿಲ್ಲ ಅಂದರೆ ಇವತ್ತಿಂದ ಅಪ್ಲೈ ಮಾಡಿ, ಇಲ್ಲ ಅಂತಂದರೆ ನಿಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿನೇ. ಕೂದಲು ಉದುರ್ತಾ ಇದ್ರೂ ಸ್ಟ್ರೇಟ್ನರು, ಬ್ಲೋ ಡ್ರೈ, ಹೀಟ್ ಟೂಲ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಇನ್ನೂ ಜಾಸ್ತಿ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಜಾಸ್ತಿಯಾಗಿ ಕಾಲೇಜ್ ಸ್ಟೂಡೆಂಟ್ಸು ಮಾಡುವಂಥ ತಪ್ಪು. ಪದೇ ಪದೇ ತಮ್ಮ ಕೂದಲಿಗೆ ಹೀಟ್ ಟೂಲ್ಸ್ನ ಅಂದರೆ ಸ್ಟ್ರೇಟ್ನರ್ ಮಿಷಿನ್ನ ಯೂಸ್ ಮಾಡೋದ್ರಿಂದ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಕೂದಲು ತುಂಡಾಕಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಸ್ಪ್ಲಿಟ್ ಎಂಡ್ ಸಮಸ್ಯೆನೂ ಬರ್ಬೋದು. ದಯವಿಟ್ಟು ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ. ಹೊರಗಡೆ ಹೋಗಿರ್ತೀವಿ, ಹೋಗಬೇಕಾದ್ರೆ ಪರ್ಸಲ್ಲಿ ಒಂದು ಕಾಂಪ್ಯಾಕ್ಟ್ ಪೌಡ್ರನ್ನ ತೊಗೊಂಡು ಹೋಗಿರ್ತೀವಿ. ಆವಾಗ ಏನು ಮಾಡೋದು, ವಾಶ್ರೂಮ್ಗೆ ಹೋಗ್ಬಿಡೋದು, ಅಲ್ಲಿ ಕಾಂಪ್ಯಾಕ್ಟ್ ಪೌಡ್ರನ್ನ ಅಪ್ಲೈ ಮಾಡೋದು. ಈ ತಪ್ಪೇನಾದ್ರೂ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸ್ಟಾಪ್ ಮಾಡಿ. ಯಾಕಂದರೆ ನೀವು ಹೊರಗಡೆ ಹೋಗಿದ ತಕ್ಷಣ ಸ್ವಲ್ಪನಾದರೂ ಡಸ್ಟು ನಿಮ್ಮ ಮುಖದಲ್ಲಿ ಕೂತೇ ಕೂತಿರುತ್ತೆ. ಅದ್ರ ಮೇಲೆ ಮತ್ತೆ ನೀವು ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಅದು ಆಯಿಲಿ ಸ್ಕಿನ್ ಅವ್ರಿಗೆ ಸ್ವಲ್ಪ ಹೊರಗಡೆ ಹೋಗಿದ ತಕ್ಷಣ ನಿಮ್ಮ ಮುಖದಲ್ಲಿ ಅಲ್ಲಿ ಆಯಿಲ್ ಆಯಿಲ್ ಆಗಿರುತ್ತೆ. ಈ ಆಯಿಲ್ ಆಗಿದೆಯಲ್ಲ, ಇನ್ನೇನು ಕಾಂಪ್ಯಾಕ್ಟ್ ಪೌಡ್ರನ್ನ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಕಾಂಪ್ಯಾಕ್ಟ್ ಪೌಡ್ರನ್ನ ಅಪ್ಲೈ ಮಾಡೋದು, ಇದರಿಂದ ತುಂಬಾ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ. ಈ ತಪ್ಪೇನಾದರೂ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸ್ಟಾಪ್ ಮಾಡಿ. ಪಿಂಪಲ್ಸ್ ಒಣಗ್ತಾ ಬರಬೇಕಾದ್ರೆ ಅದನ್ನು ಕೀಳೋದು, ಇದಂತೂ ತುಂಬ ಜನರಿಗೆ ಅಭ್ಯಾಸ ಇರುತ್ತೆ. ಪಿಂಪಲ್ಸ್ ಒಣಗ್ತಾ ಇದೆ ಅಂತ ಅಂದರೆ ಅದನ್ನು ಅದ್ರ ಪಾಡಿಗೆ ಬಿಡಿ, ದಯವಿಟ್ಟು ಕೀಳಕ್ಕೆ ಹೋಗಬೇಡಿ. ನೀವೇನಾದ್ರು ಕಿತ್ತ್ರಿ ಅಂತ ಅಂದರೆ ನಿಮಗೆ ಮಾರ್ಕ್ಸ್ ಉಳಿಯೋದಂತೂ ಗ್ಯಾರಂಟಿ. ತಪ್ಪೇನಾದ್ರು ನೀವು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಫೇಸ್ ವಾಶ್ ಆದಮೇಲೆ ಟೋನರ್ನ ಯೂಸ್ ಮಾಡದೇ ಇರೋದು, ಈ ತಪ್ಪೇನಾದ್ರು ನೀವು ಮಾಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ. ಫೇಸ್ ವಾಶ್ ಆದಮೇಲೆ ದಯವಿಟ್ಟು ಒಂದು ಟೋನರ್ನ ಯೂಸ್ ಮಾಡಿ. ಟೋನರ್ನ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ರೋಸ್ ವಾಟರ್ನಾದರೂ ನೀವು ಟೋನರ್ ಥರ ಯೂಸ್ ಮಾಡ್ಬೋದು, ಅಥವಾ ಒಂದು ಐಸ್ ಕ್ಯೂಬ್ನಾದರೂ ಟೋನರ್ ಥರ ಯೂಸ್ ಮಾಡ್ಬೋದು. ಯಾಕೆ ಅಂದರೆ ನಾವು ಫೇಸ್ ವಾಶ್ ಮಾಡಿದ್ಮೇಲೆ ನಮ್ಮ ಸ್ಕಿನ್ನಿನ ರಂಧ್ರಗಳು ಅಂದರೆ ಪೋರ್ಸ್ ಏನಿರುತ್ತೆ ಅದು ಓಪನ್ ಆಗಿರುತ್ತೆ, ಟೋನರ್ ಹಚ್ಚೋದ್ರಿಂದ ಅದು ಕ್ಲೋಸ್ ಆಗುತ್ತೆ. ಟೋನರ್ನ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ಇವತ್ತಿಂದ ಟೋನರ್ನ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಅವಾಗಲೇ ಹೇಳಿದೆ, ಫೇಸ್ ವಾಶ್ ಆದ ನಂತರ ಅಂದರೆ ಫೇಸ್ ವಾಶ್ ಟೋನರ್ ಆದಮೇಲೆ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು ಅಥವಾ ಒಂದು ಕ್ರೀಮ್ನ ಯೂಸ್ ಮಾಡಬೇಕು. ಈ ಎಲ್ಲ ಕೆಟ್ಟ ಅಭ್ಯಾಸಗಳು ನೀವೇನಾದ್ರು ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ, ಇದರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಹಾನಿ ಉಂಟಾಗ್ಬೋದು ಮತ್ತು ನಿಮ್ಮ ಕೂದಲಿಗೂ ಕೂಡ. ನಿಮ್ಮ ಸ್ಕಿನ್ಗೆ ಮತ್ತು ನಿಮ್ಮ ಹೇರಿಗೆ ಏನಾದರೂ ಹಾನಿ ಉಂಟಾಗ್ತಿದೆ ಅಂತ ಅಂದರೆ ನಿಮ್ಮ ಕೆಟ್ಟ ಅಭ್ಯಾಸಗಳೇ ಮುಖ್ಯವಾದ ಕಾರಣ ಆಗಿರುತ್ತೆ. ಆದ್ದರಿಂದ ಆದಷ್ಟು ಈ ಕೆಟ್ಟ ಅಭ್ಯಾಸಗಳನ್ನ ಸ್ಟಾಪ್ ಮಾಡಿ, ನಿಮ್ಮ ಸ್ಕಿನ್ನು ಮತ್ತು ಹೇರು ತುಂಬಾ ಚೆನ್ನಾಗಾಗುತ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆಯೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಂಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ಥ್ಯಾಂಕ್ ಯು.